INDA ನಾಯಕರು ಯಾರಾದರೂ ಒಬ್ಬ ಹೇಳೋದಾದರೆ ನಾನು ಮೋದಿ ಎದುರಿಸ್ತೀನಿ ಅಂತ. ಅದರಿಂದ ಇವತ್ತು ಈ ರಾಷ್ಟ್ರದ ಶ್ರೇಯೋಭಿವೃದ್ಧಿಗೆ ಒಂದು ಕಡೆ ಟ್ರಂಪ್ ಗೆದ್ದಿದ್ದಾರೆ, ಮೋದಿಯ ಟ್ರಂಪ್ ಸಂಬಂಧ ಚೆನ್ನಾಗಿದೆ. ಮುಂದಿನ ನಮ್ಮ ಅನೇಕ ಬೆಳವಣಿಗೆ, ಆರ್ಥಿಕ ಪ್ರಗತಿ, ನಮ್ಮ ಎದುರಾಳಿಗಳನ್ನು ಚೈನಾ ಇರ್ಬೋದು ಮತ್ತೊಂದು ಎದುರಿಸಲಿಕ್ಕೆ ಈ ಸಂಬಂಧ, ಈ ವ್ಯಕ್ತಿತ್ವ ಇದಕ್ಕೆ ಸರಿಸಾಟಿ ಆಗುವ ಒಬ್ಬನ ನಾಯಕ ಎಲ್ಡಿ. ಆದ್ದರಿಂದ HDK ಬಗ್ಗೆ ಬೆಳಗಿನ ಸಂಜೆವರೆಗೂ ಗುಣಗಾನ. ಏನು ಜಿಲ್ಲಾ ಪಂಚಾಯತಿಗೆ ಬಿ ಫಾರಂ ಕೊಡಿದೆ. ಸರ್, ನಿಮ್ಮ ಪ್ರಚಾರದ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ವಿಡಂಬನೆ ಮಾಡ್ತಾ ಇದ್ದಾರೆ. ಅವ್ರ ಬಗ್ಗೆ ನಾನು ಅವ್ರು ಏನು ಮಾತಾಡಿದ್ರು ಅಂತ ನಾನು ಕೇಳಲೇ ಇಲ್ಲ. ಅಲ್ಲ ಸರ್, ಅದು ನಿಖಿಲ್ ಅವರು ಮೊನ್ನೆ ಭಾವುಕರಾಗಿ ಕಣ್ಣೀರು ಹಾಕಿದ್ದಕ್ಕೆ ಅದನ್ನೇ ಅಸ್ತ್ರವಾಗಿ ಇಟ್ಕೊಂಡು ಕೆಲವೊಂದಿಷ್ಟು ಟೀಕೆಗಳನ್ನ ಮಾಡ್ತಾ ಇದ್ದಾರೆ ಸರ್. ಈ ಒಂದು ಉಪಚುನಾವಣೆ ಡಿಕೆ ಕಣ್ಣೀರು ಹಾಕಿದ್ದು ಯಾವತ್ತೇ ಅವ್ರು ನೋಡಿದಿರಾ? ಕೊತ್ವಾಲ್ ರಾಮಚಂದ್ರನ ಹತ್ರದಿಂದ 100 ರೂಪಾಯಿಗೆ ಕೆಲಸ ಶುರು ಮಾಡಿ ಇಂಡಿಯಾ ದೇಶದ ಪಂಡಿತ್ ಜವಾಹರ್ಲಾಲ್ ನೆಹರು ಒಂದು ಕಾಲ ಕಾಂಗ್ರೆಸ್ ಅಧ್ಯಕ್ಷರು, ಇಂದಿರಾ ಗಾಂಧಿ ಕಾಂಗ್ರೆಸ್ ಅಧ್ಯಕ್ಷರು. ಆ ಕಾಂಗ್ರೆಸ್ ಅಧ್ಯಕ್ಷರಾಗಿರುವ ಡಿ ಕೆ ಶಿವಕುಮಾರ್ ಬಗ್ಗೆ ಎಂದಾದರೂ ಕಣ್ಣೀರು ಹಾಕಿದರು? ಶೋಮಿ ಯಾಕೆ? ದೇವೇಗೌಡರು ಒಂದೊಂದ್ಸರಿ ಕಣ್ಣಲ್ಲಿ ನೀರಾಕಿ ಬಿಡ್ತಾರೆ, ಹತ್ತು ಬಿಡ್ತಾರೆ. ಕುಮಾರಸ್ವಾಮಿ ಹತ್ತು ಬಿಡ್ತಾರೆ ಒಂದೊಂದ್ಸರಿ. ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿನೂ ಹತ್ತಿದ್ದಾರೆ. ಯಾರಿಗೆ ಈ ದೇಶದಲ್ಲಿ ಬೆವರು ಸುರಿಸಿ ದುಡಿದು 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 ದೇಶಕ್ಕೆ ಅನ್ನ ಕೊಡೋ ರೈತನಿಗೆ ಏನಾದರೂ ನೋವಾದಾಗ ಅವನ ಹೃದಯ ಮರುಗತ್ತೆ. ಯಾರು ಹೇಮಾವತಿ ಕಟ್ಟಿದ್ರು, ಯಾರು ಹಾರಂಗಿ ಕಟ್ಟಿದ್ರು, ಯಾರು ವೇಗಜಿ ಕಟ್ಟಿದ್ರು? ಹೇಳಿ, ಯಾರು ಚರ್ಚೆ ಮಾಡಿದ್ರು ಚನ್ನಪಟ್ಟಣದಲ್ಲಿ? ಹೇಳಿ, ಯಾರು ಆಲ್ಮಟ್ಟಿ ಕಟ್ಟಿದ್ರು? ನಾನು ತುಂಬ ಮಾತಾಡ್ಬೋದು, ಬೇಕಾದಷ್ಟು ಅಪ್ರಕ್ಷಣ ಮಾತಾಡ್ಬೋದು. ಇವತ್ತು ನರ್ಮದಾ ಪಂಡಿತ್ ಜವಾಹರ್ಲಾಲ್ ನೆಹರು ಫೌಂಡೇಶನ್ ಆಗಿ ಅಲ್ಲೇ ನಿಂತಿತ್ತು. ಚರ್ಚೆ ಬೇಕಾದಷ್ಟಿದೆ, ನನಗೆ ತುಂಬ ಇನ್ನೂ ಕಾರ್ಯಕ್ರಮ ಇದೆ, ಬರ್ತೀನಿ. ನನ್ನ ಮಗ ಕಣ್ಣೀರು ಹಾಕಿದ ಬಗ್ಗೆ ನನ್ನ ಮೊಮ್ಮಗನ ಅರೆ ಆ ವಂಶವೇ ಕಣ್ಣೀರು ಹಾಕಿದ್ರೆ ಆ ವಂಶ ಇದೆಯಲ್ಲ, ಅದು ನನ್ನಿಂದಲೇ ಬಂದಿರೋದು, ನಮ್ಮ ಅಪ್ಪನಿಂದ ಬಂದಿರೋದು. ಬಡತನ ಅನುಭವಿಸಿದ್ದೀವಿ. ಬಡವರ ಬಗ್ಗೆ ನಮಗೆ ಬೇಗೇ ಇದೆ, ನೋವಿದೆ. 10 ಸಾರಿ ಯೋಚನೆ